ಈಗ ಸಾಧಾರಣ ಎಲ್ಲರೂ ತಿಂತಾರಲ್ವಾ ಬೇಳೆ, ಅವ್ರಿಗೆ ಯಾಕೆ ಅಸಿಡಿಟಿ ಆಗೋದಿಲ್ಲ? ಅವರು ಕೂಡ ಖಾರ ಊಟ ಮಾಡ್ತಾರೆ, ಅವ್ರಿಗೆ ಯಾಕೆ ಅಸಿಡಿಟಿ ಆಗಲ್ಲ, ನಿಮ್ಗೆ ಯಾಕೆ ಆಗುತ್ತೆ? ನಮಸ್ತೆ, ನಾನು ಡಾಕ್ಟರ್ ಅಪೂರ್ವ ಮುಕುಂದ್, ಪ್ರಾಣ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ಕೇಂದ್ರ ಇಂದ. ಯಾಕೆ ಅಂತ ಹೇಳಿದ್ರೆ, ನಿಮ್ಗೆ ಈ ರೀತಿ ಇನ್ಫೆಕ್ಷನ್ ಆಗಿದೆ. ಈ ಇನ್ಫೆಕ್ಷನ್ ಆದಾಗ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಥಿಕ್ನೆಸ್ ಇರುತ್ತೆ, ಮ್ಯೂಕಸ್ ಲೇಯರ್ ಇರುತ್ತೆ, ಅದು ಫುಲ್ ಡಿಸ್ಟ್ರಾಯ್ ಆಗಿರುತ್ತೆ, ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ. ಇನ್ಫೆಕ್ಷನ್ ಆಗಿ ಹೊಟ್ಟೆಗೆ ಇನ್ಫೆಕ್ಷನ್ ಆಗಿ ಹೊಟ್ಟೆ ಲೇಯರ್ ಡ್ಯಾಮೇಜ್ ಆಗಿದ್ದಕ್ಕೆ ನೀವು ಸ್ವಲ್ಪ ಏನಾದ್ರು ಚೇಂಜಸ್ ಮಾಡಿದ್ರು ನಿಮ್ಮ ಊಟದಲ್ಲಿ, ನಿಮ್ಗೆ ಆಸಿಡಿಟಿ ಬೇಗ ಆಗ್ಬಿಡುತ್ತೆ. ಸ್ವಲ್ಪ ಸ್ಪೈಸಿ ಫುಡ್ ತಿಂದ್ರೆ ಆಗಿರ್ಬೋದು, ಅಥವಾ ಆಲ್ಕೋಹಾಲ್ ಆಗಿರ್ಬೋದು, ಏನೇ ಇರಲಿ, ಸ್ವಲ್ಪ ಮಟ್ಟಿಗೆ ನೀವು ಏನಾದ್ರು ತಗೊಂಡ್ರು ಕೂಡ ಅದು ಅಗ್ರಿವೇಟ್ ಆಗುತ್ತೆ, ನಿಮ್ಗೆ ಸಿಂಪ್ಟಮ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಅದಕ್ಕೆ ಈ ಇನ್ಫೆಕ್ಷನ್ ನ ನೀವು ಕಡಿಮೆ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಹೇಗೆ ಇನ್ಫೆಕ್ಷನ್ ಕಡಿಮೆ ಮಾಡ್ಕೊಳ್ಬೇಕು? ಇದಕ್ಕೆ ಏನಾದ್ರೂ ನಿಮ್ಗೆ ಸ್ಟ್ರಾಂಗ್ ಆಗಿರುವ ಆಂಟಿಬಯೋಟಿಕ್ಸ್ ಬೇಕಾಗೋದಿಲ್ಲ. ನಾರ್ಮಲ್ ಆಗಿರೋ ಫುಡ್, ನೀವು ಯಾವ ರೀತಿ ಮನೆಯಲ್ಲಿ ತಿಂತಿರೋ ಅದರಲ್ಲೇ ಎಲ್ಲ ರೆಮಿಡೀಸ್ ಇದೆ. ಯಾವ್ದ್ರಲ್ಲೆಲ್ಲ ರೆಮಿಡೀಸ್ ಇದೆ ಅಂತ ಹೇಳಿದ್ರೆ, ಒಂದು ಈ ಪ್ರೋಬಯೋಟಿಕ್ಸ್ ನಾನು ಹೇಳಿದೆ, ಯಾವಾಗ ನಿಮ್ಮ ದೇಹದಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇದೆಯೋ, ಹೆಲ್ದಿ ಬ್ಯಾಕ್ಟೀರಿಯಾ ಚೆನ್ನಾಗೇ ಇದೆಯೋ, ಅದು ಆವಾಗ ಇನ್ಫೆಕ್ಷನ್ಸ್ ನ ತಡೆಗಟ್ಟುತ್ತೆ, ಅದು ಇನ್ಫೆಕ್ಷನ್ಸ್ ನ ಫೈಟ್ ಮಾಡಿ ಕಡಿಮೆ ಮಾಡುತ್ತೆ. ಸೊ ನೀವು ಈ ಪ್ರೋಬಯೋಟಿಕ್ ಇರುವ ಆಹಾರ ತಗೊಂಡ್ರೆ ನಿಮ್ಗೆ ಆ ಇನ್ಫೆಕ್ಷನ್ಸ್ ಕಡಿಮೆ ಮಾಡೋ ಸಾಧ್ಯತೆ ಇದೆ. ಈ ಪ್ರೋಬಯೋಟಿಕ್ಸ್ ಮತ್ತೆ ಗುಡ್ ಬ್ಯಾಕ್ಟೀರಿಯಾ ಯಾವಾಗ ಜಾಸ್ತಿ ಆಗುತ್ತೆ, ನೀವು ಪ್ರೀ ಬಯೋಟಿಕ್ ಫುಡ್ಸ್ ನ ಜಾಸ್ತಿ ಕಂಟೆಂಟ್ ಅಲ್ಲಿ ತಿಂದಾಗ, ಅಂದ್ರೆ ತರಕಾರಿಗಳು ತಿಂದಾಗ, ನಾರಿನಂಶ ಚೆನ್ನಾಗಿ ತಿಂದಾಗ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಮೇನ್ ಅಂತ ಹೇಳಿದ್ರೆ ಈ ಶುಗರ್ ಎ ಕಲ್ಪ್ರೆಟ್. ಏನಾಗುತ್ತೆ, ಯಾವಾಗ ನೀವು ಶುಗರ್ ತಿಂತೀರಾ ಅಥವಾ ತುಂಬಾ ಕಾರ್ಬೋಹೈಡ್ರೇಟ್ಸ್ ತಿಂತೀರಾ, ಈ ಬ್ಯಾಡ್ ಬ್ಯಾಕ್ಟೀರಿಯಾ ಗ್ರೋ ಆಗುತ್ತೆ. ಈ ಬ್ಯಾಡ್ ಬ್ಯಾಕ್ಟೀರಿಯಾ ತಿನ್ನೋ ಆಹಾರನೇ ಈ ಶುಗರ್ ಮತ್ತೆ ಕಾರ್ಬೋಹೈಡ್ರೇಟ್. ಸೊ ಇದನ್ನ ನೀವು ಕಡಿಮೆ ಮಾಡಿ, ನೀವು ಒಳ್ಳೆ ವೆಜಿಟೇಬಲ್ಸ್ ನ ಜಾಸ್ತಿ ಮಾಡಿ, ಆಮೇಲೆ ಪ್ರೋಬಯೋಟಿಕ್ ಫುಡ್ಸ್ ನ ನೀವು ತಗೊಂಡ್ರೆ ಏನಾಗುತ್ತೆ, ಒಳ್ಳೆ ರೀತಿಯಲ್ಲಿ ಈ ಇನ್ಫೆಕ್ಷನ್ ನ ಹೀಲ್ ಮಾಡ್ಬೋದು, ಆಮೇಲೆ ನಿಮ್ಮ ಆಸಿಡಿಟಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೋದು. ಸೇಮ್ ಇದೇ ರೀತಿ ಆಗೋದು ಬ್ಲೋಟಿಂಗ್, ಅಂದ್ರೆ ಹೊಟ್ಟೆ ಉಬ್ರ ಬರುವಂತದ್ದು. ಇದನ್ನ ನಾವು ಹೈಪೋ ಆಸಿಡಿಟಿ ಅಂತ ಹೇಳ್ತೀವಿ. ಅಂದ್ರೆ ಸಾಧಾರಣವಾಗಿ ನಮ್ಮ ಹೊಟ್ಟೆಯಲ್ಲಿ ಆಸಿಡ್ ಕಂಟೆಂಟ್ ಇರಬೇಕು, ಏನಾದ್ರೂ ಜೀರ್ಣ ಆಗ್ಬೇಕು ಅಂತ ಹೇಳಿದ್ರೆ, ಈ ಆಸಿಡಿಟಿ ಜಾಸ್ತಿ ಆದಾಗ ನಿಮ್ಗೆ ಹೊಟ್ಟೆ ಉರಿ ಬರೋದು ಈ ರೀತಿ ಆಗುತ್ತೆ. ಆದ್ರೆ ಈ ಆಸಿಡ್ ಲೆವೆಲ್ಸ್ ಲೋ ಆದಾಗ, ತುಂಬಾ ಕಡಿಮೆ ಆದಾಗ ನಿಮ್ಗೆ ಜೀರ್ಣ ಸರಿ ಆಗೋದಿಲ್ಲ, ಅಂದ್ರೆ ಇಂಡೈಜೆಷನ್ ಆಗುತ್ತೆ, ಹೊಟ್ಟೆ ಉಬ್ರ ಬರುತ್ತೆ, ಇಂಥವ್ರಿಗೆ ಪ್ರೋಟೀನ್ ತಿಂದ್ರೆ ಆಗ್ ಬರೋದಿಲ್ಲ. ಪ್ರೋಟೀನ್ ತಿಂದ್ರೆ ಹೊಟ್ಟೆ ಉಬ್ರ ಬರುತ್ತೆ, ಅದಕ್ಕೆ ನಾವು ಏನು ತಿನ್ನೋದಿಲ್ಲ. ಕೆಲವೊಬ್ರು ನಾನ್ ವೆಜ್ ಕೂಡ ತಿನ್ನೋದಿಲ್ಲ, ಅವರು ಮೊಟ್ಟೆ ತಿಂದ್ರು ಕೂಡ ಅವ್ರಿಗೆ ಆಗಲ್ಲ, ಹಾಲು ಕುಡಿದ್ರು ಕೂಡ ಆಗೋದಿಲ್ಲ. ಯಾಕೆ ಆಗುತ್ತೆ ಅಂದ್ರೆ, ಹೈಪೋ ಆಸಿಡಿಟಿ, ಆಸಿಡ್ ಲೆವೆಲ್ಸ್ ನಮ್ಮ ಬಾಡಿಯಲ್ಲಿ ತುಂಬಾ ಕಮ್ಮಿ ಇದೆ. ಈ ಆಸಿಡ್ ಪ್ರೊಡ್ಯೂಸ್ ಆಗೋದು ಎಲ್ಲಿ, ನಮ್ಮ ಹೊಟ್ಟೆಯಲ್ಲಿರುವ ಸೆಲ್ಸ್ ಅಲ್ಲಿ. ಸೊ ಇನ್ಫೆಕ್ಷನ್ ಆಗಿದ್ರೆ ನಮ್ಮ ಹೊಟ್ಟೆಯಲ್ಲಿ ಕೆಲವೊಂದು ಭಾಗದಲ್ಲಿ ಇನ್ಫೆಕ್ಷನ್ ಆಗಿದ್ರೆ ಅಲ್ಲಿಂದ ಆಸಿಡ್ ಪ್ರೊಡಕ್ಷನ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಿಮ್ಗೆ ಈ ರೀತಿ ಸಿಂಪ್ಟಮ್ಸ್ ಕಾಣ್ ಬರ್ತಿದೆ. ಸೊ ಇದಕ್ಕೂ ಕೂಡ ಸೇಮ್ ರೆಮಿಡಿ, ಪ್ರೋಬಯೋಟಿಕ್ಸ್ ಮತ್ತೆ ಪ್ರೀಬಯೋಟಿಕ್ಸ್ ಇರುವ ಫುಡ್ ನ ಜಾಸ್ತಿ ಮಾಡಿ, ಮತ್ತೆ ಶುಗರ್ ಕಂಟೆಂಟ್, ಪ್ರೊಸೆಸ್ಡ್ ಫುಡ್ಸ್ ಇದೆಲ್ಲ ಕಡಿಮೆ ಮಾಡಿ, ಆಲ್ಕೋಹಾಲ್ ನ ಕಂಪ್ಲೀಟ್ ಆಗಿ ಬಿಡಿ. ಆಮೇಲೆ ನಿಮ್ಮ ಹೊಟ್ಟೆಗೆ ಏನ್ ಇರಿಟೇಟ್ ಮಾಡುತ್ತೋ ಅಂದ್ರೆ ಟೀ, ಕಾಫಿ, ಈ ಖಾಲಿ ಹೊಟ್ಟೆಯಲ್ಲಿ ಎದ್ದ ತಕ್ಷಣ ಟೀ ಅಥವಾ ಕಾಫಿ ಕುಡಿಯುವ ಕೆಟ್ಟ ಅಭ್ಯಾಸ ಸುಮಾರು ಜನಕ್ಕೆ ಇದೆ, ಅದನ್ನ ಅವರು ಕಡಿಮೆ ಮಾಡಕ್ಕೆ ರೆಡಿನೇ ಇಲ್ಲ. ಏನೆಲ್ಲ ಬಿಡ್ತೀನಿ, ನಾನು ಊಟ ಬಿಡ್ತೀನಿ ಆದ್ರೆ ಟೀ ಬಿಡಲ್ಲ ಅನ್ನೋರು ಇದ್ದಾರೆ ಇವತ್ತಿನ ದಿನದಲ್ಲಿ. ಸೊ ಅದಕ್ಕಾಗಿ ನೀವು ಟೀ ಅಥವಾ ಕಾಫಿನ ಸ್ಪೆಷಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ಕಡಿಮೆ ಮಾಡಬೇಕು. ಆಮೇಲೆ ಅದರಲ್ಲಿ ನೀವು ಮಿಲ್ಕ್ ಹಾಕ್ತೀರ, ಅದರಲ್ಲೂ ಕೂಡ ಲ್ಯಾಕ್ಟೋಸ್ ಇರುತ್ತೆ. ಈ ಲ್ಯಾಕ್ಟೋಸ್ ಏನ್ ಮಾಡುತ್ತೆ, ಬ್ರೇಕ್ ಆಗಿ ಶುಗರೇ ಆಗೋದು ಅದು ಕೂಡ, ಅದನ್ನು ಕೂಡ. ಆಮೇಲೆ ಕೆಲವೊಬ್ಬರಿಗೆ ಲ್ಯಾಕ್ಟೋಸ್ ನಿಮ್ಗೆ ಅಲರ್ಜಿ ಕೂಡ ಇರುತ್ತೆ, ಅದರಿಂದ ಹೊಟ್ಟೆ ನೋವು ಬರ್ತಾ ಇರುತ್ತೆ. ಸೊ ನಿಮ್ಗೆ ಅದು ಗೊತ್ತಾಗೋದಿಲ್ಲ, ಆದ್ರೆ ಟೀ ಕಾಫಿಯಲ್ಲಿ ಹಾಲು ಹಾಕೊಂಡು ಕುಡಿತಾ ಇರ್ತೀರ, ಅದು ನಿಮ್ಗೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡುತ್ತೆ. ಆಮೇಲೆ ಅದರಲ್ಲಿ ಸಕ್ಕರೆ ಕೂಡ ಹಾಕ್ತೀರ, ಅದು ಕೂಡ ನಿಮ್ಗೆ ಶುಗರ್ ಕಂಟೆಂಟ್ ಇಂದ ಬ್ಯಾಡ್ ಬ್ಯಾಕ್ಟೀರಿಯಾ ಗ್ರೋತ್ ಜಾಸ್ತಿ ಆಗುತ್ತೆ. ಇನ್ನು ಇನ್ನು ಕೆಲವೊಬ್ರು ಬೇರೆ ವೆರೈಟಿ ಜನ ಕೂಡ ಇದ್ದಾರೆ, ಯಾರಂದ್ರೆ ನಾವು ಶುಗರೇ ತಿನ್ನೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ನೀವು ದಿನನಿತ್ಯ 2-3 ಟೈಮ್ಸ್ ಟೀ ಮಾತ್ರ ಕುಡಿತಾರೆ, ಅದ್ರ ಜೊತೆಗೆ ಬಿಸ್ಕೆಟ್ ಮಾತ್ರ ಬಿಡೋದಿಲ್ಲ, ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ಈ ಮಾರಿ ಬಿಸ್ಕೆಟ್ ಆಗಿರ್ಲಿ ಅದು ತುಂಬಾ ಒಳ್ಳೇದು, ಇದು ಹೋಲ್ ವೀಟ್ ಬಿಸ್ಕೆಟ್, ಇದು ಒಳ್ಳೇದು ಅಂತ ಅವ್ರು ಅನ್ಕೊಂಡಿರ್ತಾರೆ. ಆದ್ರೆ ಖಂಡಿತನೂ ಅಲ್ಲ. ಆ ಪ್ಯಾಕೆಟ್ ನ ಒಂದ್ಸಲ ತಿರುಗಿಸಿ ನೋಡಿ, ಅದ್ರಲ್ಲಿ ಇಂಗ್ರೀಡಿಯಂಟ್ಸ್ ನೋಡಿ, ಎಷ್ಟು ಮೈದಾ ಇದೆ, ಎಷ್ಟು ಶುಗರ್ ಇದೆ,
ಸೊ ಖಂಡಿತ ಎಲ್ಲ ಪ್ಯಾಕೇಜ್ ಫುಡ್ಸ್ ಅಲ್ಲಿ ಶುಗರ್ ಒಂದಿಲ್ಲ ಇನ್ನೊಂದು ರೀತಿಯಲ್ಲಿ ಇರುತ್ತೆ. ಇನ್ನೊಂದು ದೊಡ್ಡ ತಪ್ಪು ಕಲ್ಪನೆ ಅಂದ್ರೆ ನಾವು ಶುಗರ್ ತಗೊಳ್ಳಲ್ಲ, ಜಾಗರಿ ತಗೋತೀವಿ ಅಂತ, ಹನಿ ತಗೊಳ್ತೀವಿ ಅಂತ. ಆದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂದ್ರೆ, ಇದರಲ್ಲೂ ಕೂಡ ಶುಗರೇ ಇದೆ, ಇದು ಕೂಡ ನಿಮ್ಮ ದೇಹಕ್ಕೆ ಹಾನಿ ಮಾಡ್ತಿದೆ. ಸೊ ನೀವು ಸಕ್ಕರೆ ಚಹಾ ಬದಲು ಬೆಲ್ಲದ ಚಹಾ ಕುಡಿದ್ರೆ ಏನು ಡಿಫ್ರೆನ್ಸ್ ಆಗೋದಿಲ್ಲ, ಅದು ನಿಮ್ಮ ಸಮಾಧಾನಕ್ಕೆ ಮಾತ್ರ. ಅದಕ್ಕಾಗಿ ಓವರ್ ಆಲ್ ಶುಗರ್ ಕಂಟೆಂಟ್ ನ ಕಮ್ಮಿ ಮಾಡಿ, ಆಮೇಲೆ ಓವರ್ ಆಲ್ ಟೀ ಕಾಫಿ ಕುಡಿಯೋದನ್ನ ಕಡಿಮೆ ಮಾಡಿ. ಇನ್ನು ಕೆಲವೊಬ್ರು ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಅಂದ್ರೆ ಏನಾಗುತ್ತೆ, ಕೆಲವೊಬ್ರಿಗೆ IBS IBD ಅಂತ ಹೇಳ್ತೀವಿ, ಇದೆಲ್ಲ ಅಂದ್ರೆ ಇನ್ಫ್ಲಮೇಟರಿ ಬವಲ್ ಡಿಸೀಸ್, ಆಮೇಲೆ ಇನ್ಫ್ಲಮೇಟರಿ ಇರಿಟಬಲ್ ಬವಲ್ ಸಿಂಡ್ರೋಮ್, ಇವೆರಡೂ ಕಾಯಿಲೆಗಳು ಇರುತ್ತೆ. ಇದೆಲ್ಲ ತೊಂದರೆಗಳು ಕೂಡ ಒಂದು ಇನ್ಫೆಕ್ಷನ್ ಇಂದಾನೇ ಆಗಿರುತ್ತೆ. ಬಟ್ ಇದಕ್ಕೆ ನೀವು ಸ್ಪೆಷಲೈಸ್ಡ್ ಆಗಿ ನೀವು ಡಯಟ್ ತಗೋಬೇಕು, ಪರ್ಸನಲ್ ಆಗಿ ಡಯಟ್ ಪ್ಲಾನ್ ನ ತಗೋಬೇಕು. ಯಾಕಂತ ಹೇಳಿದ್ರೆ ಇದರಲ್ಲಿ ಕೆಲವೊಬ್ರಿಗೆ ಜಾಸ್ತಿ ಒಂದೊಂದ್ಸಲ ಕಾನ್ಸ್ಟಿಪೇಷನ್ ಆಗುತ್ತೆ, ಕೆಲವೊಬ್ರಿಗೆ ಡಯರಿಯಾ ಆಗುತ್ತೆ, ಕೆಲವೊಬ್ರಿಗೆ ಬೇರೆ ಬೇರೆ ತರದ ಸಿಂಪ್ಟಮ್ಸ್ ಇರುತ್ತೆ. ಬಟ್ ಕಾಮನ್ ಆಗಿ ನೀವು ಏನ್ ಮಾಡ್ಬೇಕು ಅಂದ್ರೆ, ನಿಮ್ಗೆ ಯಾವುದೆಲ್ಲ ಫುಡ್ ಸೂಟ್ ಆಗ್ತಿಲ್ಲ ಅದನ್ನ ನೀವು ಕಂಡುಹಿಡಿಬೇಕು. ಕೆಲವೊಬ್ರಿಗೆ ಗೋಧಿ ತಿಂದ್ರೆ ಆಗ ಬರಲ್ಲ, ಕೆಲವೊಬ್ರಿಗೆ ಹಾಲು ಕುಡಿದ್ರೆ ಆಗಲ್ಲ, ಕೆಲವೊಬ್ರಿಗೆ ಇನ್ನೊಂದು ಕೆಲವು ಐಟಮ್ಸ್ ಇರುತ್ತೆ ಫುಡ್ ಐಟಮ್ಸ್, ಅದು ತಿಂದ್ರೆ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನ ನೀವು ರೆಕಗ್ನೈಸ್ ಮಾಡ್ಬೇಕು, ಯಾವ್ದ್ರಿಂದ ನಂಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಕಂಡುಹಿಡಿದು ಆ ಊಟನ ನೀವು ತಿನ್ನೋದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸ್ಬೇಕು. ಆಮೇಲೆ ಕಾಮನ್ ಆಗಿ ನೀವು ತರಕಾರಿಗಳನ್ನ ಜಾಸ್ತಿ ಮಾಡ್ಬೇಕು. ಇದು ನಿಮ್ಮ ಕಾಮನ್ ಆಗಿರುವ ಡಯಟ್ ಪ್ಲಾನ್. ನೆಕ್ಸ್ಟ್ ಮೇನ್ ತುಂಬಾ ಜನಕ್ಕೆ ಜಾಸ್ತಿ ಇರೋದು ಏನಂತ ಹೇಳಿದ್ರೆ ಕಾನ್ಸ್ಟಿಪೇಷನ್. ಈ ಕಾನ್ಸ್ಟಿಪೇಷನ್ ಇರೋ ಜನ ಅವರಿಗೆ ಪ್ರಾಬ್ಲಮ್ ಇದೆ ಅಂತ ಅವರು ಎಕ್ಸೆಪ್ಟೇ ಮಾಡೋದಿಲ್ಲ. ಇದೇ ಒಂದು ಫಸ್ಟ್ ಪ್ರಾಬ್ಲಮ್. ಸೊ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕು, ಕಾನ್ಸ್ಟಿಪೇಷನ್ ಆಗ್ತಿದ್ರೆ ಅದು ಖಂಡಿತವಾಗ್ಲಿ ನಾರ್ಮಲ್ ಅಲ್ಲ. ಒಂದು, ನಿಮ್ಮ ಜೀರ್ಣ ಶಕ್ತಿ ಚೆನ್ನಾಗಿಲ್ಲ, ಅದಕ್ಕೆ ನಿಮ್ಗೆ ಕಾನ್ಸ್ಟಿಪೇಷನ್ ಆಗ್ತಿದೆ. ಆಮೇಲೆ ಈ ಮಲವನ್ನು ನೀವು ಡೈಲಿ ಹೊರಗಡೆ ಹಾಕಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಬಾಡಿಯಲ್ಲೇ ಉಳ್ಕೊಳ್ಳುತ್ತೆ. ಏನಾಗುತ್ತೆ, ಅದು ಬಾಡಿಯಲ್ಲಿ ಜಾಸ್ತಿ ಸಮಯ ಉಳಿದಾಗ ಅದು ಕೆಟ್ಟೋಗುತ್ತೆ. ಊಟ ಜಾಸ್ತಿ ಸಮಯ ಇಟ್ಟಾಗ ಅದೇ ರೀತಿ ನಿಮ್ಮ ಮಲ ಹೊರಗಡೆ ಹೋಗಿಲ್ಲ ಅಂದ್ರೆ ದೇಹದಲ್ಲೇ ಇದೆ, ಅದು ಇನ್ನೂ ಜಾಸ್ತಿ ಫರ್ಮೆಂಟ್ ಆಗಿ ಇನ್ನೂ ಬ್ಯಾಡ್ ಬ್ಯಾಕ್ಟೀರಿಯಾನ ಪ್ರೊಡ್ಯೂಸ್ ಮಾಡುತ್ತೆ. ನಿಮ್ಮ ಬ್ಯಾಕ್ಟೀರಿಯಾ ಏನಿದೆ ನಿಮ್ಮ ಕರಳಲ್ಲಿ, ಅದು ಒಳ್ಳೆ ಊಟ ತಿನ್ನೋ ಬದಲು ನಿಮ್ಮ ಈ ಮಲವನ್ನು ತಿಂತಾ ಹೋಗುತ್ತೆ, ಅದು ಬ್ಯಾಡ್ ಬ್ಯಾಕ್ಟೀರಿಯಾ ಆಗಿ ಕನ್ವರ್ಟ್ ಆಗುತ್ತೆ, ಇನ್ನೂ ಜಾಸ್ತಿ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಕಾನ್ಸ್ಟಿಪೇಷನ್ ನ ನೀವು ಕ್ಯೂರ್ ಮಾಡ್ಕೊಳ್ಬೇಕು. ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್, ನೀರು ಚೆನ್ನಾಗಿ ಕುಡಿಬೇಕು, ಆಮೇಲೆ ಡೈಜೆಸ್ಟಿವ್ ಫೈಬರ್ ನ ಚೆನ್ನಾಗಿ ತಿನ್ಬೇಕು, ಈ ಫರ್ಮೆಂಟೇಬಲ್ ಫೈಬರ್ಸ್ ಅದನ್ನ ನೀವು ಚೆನ್ನಾಗಿ ತಿನ್ಬೇಕು, ಮಜ್ಜಿಗೆ ಕುಡಿರಿ, ಅದ್ರಲ್ಲಿ ಒಳ್ಳೆ ಗಟ್ ಬ್ಯಾಕ್ಟೀರಿಯಾ ಇರುತ್ತೆ. ಇದನ್ನೆಲ್ಲ ಮಾಡಿ ಮತ್ತೆ ಡೆಫಿನೆಟ್ ಆಗಿ ನೀವು ಸ್ವಲ್ಪ ವಾಕಿಂಗ್ ಮಾಡ್ಬೇಕು, ಏನಾದ್ರೂ ಎಕ್ಸಸೈಸ್ ಮಾಡ್ಬೇಕು. ನೀವು ಎಕ್ಸಸೈಸ್ ಮಾಡಿದಾಗ ನಿಮ್ಗೆ ಕರಳು ಮೂವ್ಮೆಂಟ್ ಚೆನ್ನಾಗಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಸೊ ಮಲಬದ್ಧತೆ ಇದ್ರೆ ಬೆಳಗ್ಗೆ ಎದ್ದ ಕೂಡಲೇ ಒಂದು ಗ್ಲಾಸ್ ಒಂದ್ ಸ್ವಲ್ಪ ಬೆಚ್ಚಗೆ ನೀರು ಕುಡಿಯೋದು ಅಭ್ಯಾಸ ಮಾಡ್ಕೊಳ್ಳಿ. ಬೇಕಿದ್ರೆ ಅದರಲ್ಲಿ ಒಂದ್ ಚಮಚ ತುಪ್ಪ ಕೂಡ ಹಾಕಿ ತಗೊಳ್ಬಹುದು, ಅದು ನಿಮ್ಗೆ ಒಳ್ಳೆ ಲೂಬ್ರಿಕೆಂಟ್ ಆಗಿ ಕೆಲಸ ಮಾಡುತ್ತೆ, ನಿಮ್ಗೆ ಮೋಷನ್ ಈಸಿ ಆಗಿ ಪಾಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಕೆಲವೊಬ್ರಿಗೆ ಯಾರಿಗೆ ಹಾಲು ಕುಡಿದ್ರೆ ತೊಂದರೆ ಆಗಲ್ವೋ, ಅವರು ಮಲಗ್ಬೇಕಾದ್ರೆ ಒಂದು ಚಿಕ್ಕ ಕಪ್ ಬೆಚ್ಚಗಿರುವ ಹಾಲು ಕುಡಿದ್ರು ಕೂಡ ಕಾನ್ಸ್ಟಿಪೇಷನ್ ಅಲ್ಲಿ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದ್ ಅಲ್ಲದೆ ನೀವು ನೀರು ಚೆನ್ನಾಗಿ ಕುಡಿಬೇಕು, ಮತ್ತೆ ಹರಳೆಣ್ಣೆ ಕೂಡ ಈ ಕ್ಯಾಸ್ಟರ್ ಆಯಿಲ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಸೇವನೆ ಮಾಡೋದ್ರಿಂದ ನಿಮ್ಗೆ ಕಾನ್ಸ್ಟಿಪೇಷನ್ ಅಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ. ಆದ್ರೆ ಅದು ಕೇರ್ಫುಲ್ಲಿ ನೀವು ಮಾಡ್ಬೇಕು, ಒಂದು ರೆಸ್ಟ್ ತಗೊಳ್ಳೋ ದಿನ ನೀವು ಮಾಡ್ಬೇಕು, ಇಲ್ಲಾಂದ್ರೆ ಜಾಸ್ತಿ ನಿಮ್ಗೆ ಲೂಸ್ ಮೋಷನ್ಸ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಏನೇ ಮಾಡ್ಲಿ ಅದನ್ನ ಒಂದು ಒಳ್ಳೆ ಪ್ರಿಕಾಷನ್ಸ್ ತಗೊಂಡು ನೀವು ಮಾಡ್ಬೇಕು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಆಹಾರವನ್ನು ಕರೆಕ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಎಕ್ಸಸೈಸ್ ಶುರು ಮಾಡ್ಕೊಳ್ಳಿ, ನೀರು ಕುಡಿಯೋದನ್ನ ಚೆನ್ನಾಗಿ ಇಟ್ಕೊಳ್ಳಿ, ಅದ್ರ ಜೊತೆಗೆ ಸ್ಟ್ರೆಸ್ ಮತ್ತೆ ನಿಮ್ಗೆ ಟೆನ್ಷನ್ ನಿದ್ದೆ ಚೆನ್ನಾಗಿ ಮಾಡೋದು ಇದು ಕೂಡ ತುಂಬಾ ಮುಖ್ಯ. ಯಾಕಂದ್ರೆ ಯಾವಾಗ ನೀವು ರೆಸ್ಟ್ ಅಲ್ಲಿ ಇರ್ತೀರೋ ಅವಾಗ ನಿಮ್ಗೆ ಆರ್ಗನ್ಸ್ ಅನ್ನು ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ರೆಸ್ಟ್ ಅಲ್ಲಿ ಇಲ್ಲ, ಆಕ್ಟಿವ್ ಇದ್ದೀರಿ, ಆಮೇಲೆ ರಾತ್ರಿ ನೀವು ತಿಂತಾ ಇರ್ತೀರಿ, ಲೇಟ್ ನೈಟ್ ಸ್ನಾಕಿಂಗ್, ಈಗ ನೆಟ್ಫ್ಲಿಕ್ಸ್ ನೋಡ್ಕೊಂಡು ತಿನ್ನೋದು, ಈ ರಾತ್ರಿ ನೈಟ್ ಶಿಫ್ಟ್ ಇರೋರು ಅಥವಾ 12 ಗಂಟೆ 1 ಗಂಟೆಗೆ ಇವತ್ತಿನ ದಿನದಲ್ಲಿ ಎಷ್ಟೊಂದು ಹೋಟೆಲ್ಸ್ 1 ಗಂಟೆ 2 ಗಂಟೆವರೆಗೂ ತೆರೆದಿರುತ್ತಲ್ವಾ, ಅಲ್ಲಿ ಹೋಗ್ತಿನಣ ಇಲ್ಲಿ ಹೋಗ್ತಿನಣ ಅಂತ ನೀವು ಅನ್ಕೊಂಡಿರ್ತೀರ. ರಾತ್ರಿ 1 ಗಂಟೆ 2 ಗಂಟೆಗೆ ಏನಾದ್ರೂ ತಿಂತೀರಾ, ಸ್ನಾಕ್ಸ್ ತಿಂತೀರಾ, ಅದೆಲ್ಲದ್ರಿಂದ ಕೂಡ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅವಾಗ ನಿಮ್ಗೆ ಡೈಜೆಷನ್ ಏನು ಪವರ್ ಇರೋದಿಲ್ಲ. ಆ ಟೈಮಲ್ಲಿ ನೀವು ಏನಾದ್ರೂ ತಿಂದಾಗ ಖಂಡಿತ ನಿಮ್ಗೆ ಡೈಜೆಷನ್ ಇಶ್ಯೂಸ್ ಆಗುತ್ತೆ. ಲಾಂಗ್ ಟರ್ಮ್ ಅಲ್ಲಿ ನಿಮ್ಮ ಗಟ್ ಹೆಲ್ತ್ ನ ಕಂಪ್ಲೀಟ್ ಆಗಿ ಡಿಸ್ಟರ್ಬ್ ಮಾಡುತ್ತೆ. ಸೊ ನಿಮ್ಮ ಗಟ್ ಹೆಲ್ತ್ ಬಾಡಿಯಲ್ಲಿ ಪ್ರತಿಯೊಂದಕ್ಕೂ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಡಿಪ್ರೆಷನ್ ಗಟ್ ಹೆಲ್ತ್ ಇಂದ
ಪುವರ್ ಗಟ್ ಹೆಲ್ತ್ ಇಂದ ಏನೆಲ್ಲ ಆಗೋ ಸಾಧ್ಯತೆ ಇದೆ ಅಂತ ನಾನು ಆಲ್ರೆಡಿ ಹೇಳಿದೆ. ತಲೆನೋವು ಬರ್ಬೋದು, ಡಿಪ್ರೆಷನ್, ಆಂಗ್ಸೈಟಿ ಆಗಿರ್ಬೋದು, ಸ್ಕಿನ್ ಅಲರ್ಜೀಸ್, ಹೇರ್ ಫಾಲ್ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಆಕ್ನೆ ಅಂತ ನಾವೇನು ಹೇಳ್ತೀವಿ. ಸೊ ಪ್ರತಿಯೊಂದು ಕಾರಣ ನಿಮ್ಮ ಡೈಜೆಷನ್, ಪುವರ್ ಡೈಜೆಷನ್, ಪುವರ್ ಗಟ್ ಹೆಲ್ತ್. ಸೊ ಅದಕ್ಕಾಗಿ ನಿಮ್ಮ ಗಟ್ ಹೆಲ್ತ್ ನ ಫಿಕ್ಸ್ ಮಾಡ್ಕೊಳ್ಳಿ, ಡೈಜೆಷನ್ ನ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಕೆ ವಿರಾಮವನ್ನು ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ತೆ.